ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ನಿಖರವಾಗಿ ಚುನಾವಣಾ ಫಲಿತಾಂಶವನ್ನು ಅಂದಾಜು ಮಾಡಿದ ಪ್ರಮುಖ ಚುನಾವಣಾ ವಿಶ್ಲೇಷಕ chanakya.com ನ ಪಾರ್ಥದಾಸ್ ಅವರು ತೆಲಂಗಾಣ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಳಿಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಚುನಾವಣಾ ಸಮೀಕ್ಷೆಯ ಅಂದಾಜನ್ನ ಮುಂದಿಟ್ಟಿದ್ದಾರೆ ತೆಲಂಗಾಣದಲ್ಲಿ ಇರುವಂತದ್ದು ಒಟ್ಟು 17 ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಸೋ ತೆಲಂಗಾಣದಲ್ಲಿ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ವೇಳೆ ಈಗ ಲೋಕಸಭಾ ಚುನಾವಣೆ ನಡೆದರೆ ಕಾಂಗ್ರೆಸ್ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿಜೆಪಿ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿಆರ್ಎಸ್ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಮತ್ತು ಎಂಐಎಂ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಪಾರ್ಥದಾಸ್ ಅವರ ಲೆಕ್ಕಾಚಾರ ಯಾಕೆ ಮುಖ್ಯ ಅಂತ ಹೇಳಿದ್ರೆ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅತ್ಯಂತ ಅಕ್ಯುರೇಟ್ ಆಗಿ ನಿಖರವಾಗಿ ಚುನಾವಣಾ ಸಮೀಕ್ಷೆಯನ್ನು ಮಾಡಿದಂತವರು ಪಾರ್ಥದಾಸ್ ಹೀಗಾಗಿ ನಂಬಬಹುದಾದ ನಂಬಲಾರ ಚುನಾವಣಾ ವಿಶ್ಲೇಷಕ ಸೋ ಇವರ ಪ್ರಕಾರ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ತೆಲಂಗಾಣದಲ್ಲಿ ಕಾಂಗ್ರೆಸ್ 12 ರಿಂದ 16 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು 12 ರಿಂದ 16 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಬಿಜೆಪಿ ಗರಿಷ್ಠ 2 ಮ್ಯಾಕ್ಸಿಮಮ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿಆರ್ಎಸ್ 1 ರಿಂದ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎಂಐಎಂ 1 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಪಾರ್ಥದಾಸ್ ಅವರು ಅಂದಾಜು ಮಾಡಿದ್ದಾರೆ 2019 ರ ಲೋಕಸಭಾ ಚುನಾವಣೆಯಲ್ಲಿ ಈಗಿನ ಬಿಆರ್ಎಸ್ ಈ ಹಿಂದಿನ ಟಿಆರ್ಎಸ್ 9 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಬಿಜೆಪಿ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಕೇವಲ 3 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎಂಐಎಂ 1 ಕ್ಷೇತ್ರದಲ್ಲಿ ಗೆದ್ದಿತ್ತು ಸೋ ಒಂದು ವೇಳೆ ಈಗ ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆ 9 ರಿಂದ 13 ಸೀಟುಗಳು ಪ್ಲಸ್ ಆಗಬಹುದು ಕಳೆದ ಬಾರಿ ಕೇವಲ 3 ಗೆದ್ದಿದ್ದು ಪಾರ್ಥದಾಸ್ ಅವರ ಪ್ರಕಾರ ಈಗ 12 ರಿಂದ 16 ಸೀಟುಗಳನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಗೆ ಅವಕಾಶ ಇದೆ ಬಿಜೆಪಿ ಗೆ ಸೀಟುಗಳ ನಷ್ಟ ಆಗಬಹುದು 0 ಟು 2 ಅಂದ್ರೆ ಮ್ಯಾಕ್ಸಿಮಮ್ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಬಿಜೆಪಿ ಅಂದ್ರೆ 2 ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದು ಗರಿಷ್ಠ ಗೆದ್ದರೂ ಕೂಡ 2 ಕ್ಷೇತ್ರಗಳನ್ನು ಕಳೆದುಕೊಳ್ಳುವ ಎಂಐಎಂ ಯಾವುದೇ ಬದಲಾವಣೆ ಇಲ್ಲ ಬಿಆರ್ಎಸ್ ಗೆ ದೊಡ್ಡ ಹೊಡೆತ ಇದೆ ಬಿಆರ್ಎಸ್ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 5 ಕ್ಕಿಂತ ಅಧಿಕ ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳಿ ಪಾರ್ಥದಾಸ್ ಅವರು ಅಂದಾಜು ಮಾಡಿದ್ದಾರೆ ತುಂಬಾ ನಿಖರವಾದಂತ ಚುನಾವಣಾ ವಿಶ್ಲೇಷಕ ವೋಟ್ ಶೇರ್ ಇರಬಹುದು ಮತ್ತೆ ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಆರ್ಎಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ತುಂಬಾ ನಿಖರವಾಗಿ ಡಾಟಾವನ್ನ ಕೊಟ್ಟಂತ ಚುನಾವಣಾ ವಿಶ್ಲೇಷಕ ಪಾರ್ಥದಾಸ್ ಹೀಗಾಗಿ ಇವರ ಚುನಾವಣಾ ವಿಶ್ಲೇಷಣೆಯನ್ನ ನಾವು ನಂಬಬಹುದು ಟ್ರೋಲ್ ಮಾಡೋರಿಗೆ ಏನು ಹೇಳಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪಾರ್ಥದಾಸ್ ಅವರು ತಮ್ಮ ಚುನಾವಣಾ ವಿಶ್ಲೇಷಣೆಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ತೆಲಂಗಾಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಆರ್ಎಸ್ ಪಕ್ಷದವರು ಇದೊಂದು ಪೇಡ್ ಅನಾಲಿಸಿಸ್ ಪೇಡ್ ಎಕ್ಸಿಟ್ ಪ್ರಿಪೋಲ್ ಸರ್ವೆ ಅಂತ ಹೇಳಿ ಪಾರ್ಥದಾಸ್ ಅವರನ್ನು ಟ್ರೋಲ್ ಮಾಡಿದ್ರು ಬಟ್ ಪಾರ್ಥದಾಸ್ ಅವರು ಏನು ನಂಬರ್ ಅನ್ನು ಕೊಟ್ಟಿದ್ರು ಆ ನಂಬರ್ನ ಆಸುಪಾಸಿನಲ್ಲೇ 68 ನಂಬರ್ ಅನ್ನು ತೋರಿಸಿದ್ರು 65 ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿದೆ ವೋಟ್ ಶೇರ್ ಕೂಡ ಅಷ್ಟೇ ಆಸುಪಾಸಿನಲ್ಲೇ ಇದೆ ಅಕ್ಯುರೇಸಿ ಇದೆ ಸೊ ಟ್ರೋಲ್ ಮಾಡೋರಿಗೆ ಏನು ಉತ್ತರಗಳಿಲ್ಲ ಟ್ರೋಲ್ ಮಾಡಬಹುದು ಬಟ್ ಪಾರ್ಥದಾಸ್ ಅವರ ನಂಬರ್ ಮೋಸ್ಟ್ ರಿಲಯಬಲ್ ಡಾಟಾ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಮೇಲುಗೈಯನ್ನು ಸಾಧಿಸುತ್ತೆ ಅನ್ನುವಂಥದ್ದು